ಸಿಎಂ ಆಗಲು ಹಣ ಕೊಡಬೇಕು ಎಂಬ ಯತ್ನಾಳ್ ಆರೋಪಕ್ಕೆ ಡಿಕೆಶಿ ಪ್ರತಿಕ್ರಿಯೆ ನೀಡಿದ್ದಾರೆ. ಮುಖ್ಯಮಂತ್ರಿ ಆಗಲು 2,500 ಕೋಟಿ ಬೇಕು ಅಂತ ಬಸನಗೌಡ ಪಾಟೀಲ್ ಯತ್ನಾಳ್ ಹೇಳಿದ್ದಾರೆ. ಒಬ್ಬ ಸಚಿವರಾಗಲು 100 ಕೋಟಿ ಬೇಕು ಎಂದಿದ್ದಾರೆ. ಇದು ಗಂಭೀರ ವಿಚಾರ, ಈ ಬಗ್ಗೆ ರಾಷ್ಟ್ರ ಮಟ್ಟದಲ್ಲಿ ಚರ್ಚೆಯಾಗಬೇಕು. ಅವರ ಹೇಳಿಕೆಯನ್ನು ಸಾಮಾನ್ಯ ಅಂತ ಭಾವಿಸೋದು ಸರಿಯಲ್ಲ ಅಂತ ಹೇಳಿದ್ದಾರೆ. ಇನ್ನು ಸಚಿವ ಗೋವಿಂದ ಕಾರಜೋಳ, ನಮ್ಮ ಪಾರ್ಟಿಯಲ್ಲಿ ಚಹಾ ಮಾರುವ ಒಬ್ಬ ವ್ಯಕ್ತಿ ದೇಶದ ಪ್ರಧಾನಿಯಾದರೂ ಈ ವ್ಯವಸ್ಥೆ ಕಾಂಗ್ರೆಸ್ನಲ್ಲಿ ಇದೆಯಾ? ಒಬ್ಬ ಸಾಮಾನ್ಯ ಮನುಷ್ಯ ಸಿಎಂ ಆಗೋದು ನಮ್ಮಲ್ಲೇ ಇರೋದು. ಯಾರೋ ಆರೋಪ ಮಾಡಿದ್ರೋ ಬಿಟ್ರೋ ನಮಗ್ ಗೊತ್ತಿಲ್ಲ. ಸಾಮಾನ್ಯ ಮನುಷ್ಯ ಈ ದೇಶದ ರಾಷ್ಟ್ರಪತಿಗಳಾಗಿದ್ದಾರೆ. ಈ ವ್ಯವಸ್ಥೆ ಬಿಜೆಪಿ ಬಿಟ್ಟು ಬೇರೆಲ್ಲೂ ಇಲ್ಲ ಅಂತ ಟಾಂಗ್ ಕೊಟ್ರು. ಯತ್ನಾಳ್ ಅವ್ರು ಹೇಳಿದ್ದಾರೆ, ಚೀಫ್ ಮಿನಿಸ್ಟರ್ ಆಗ್ಬೇಕಾದ್ರೆ 2,500 ಕೋಟಿ ಬೇಕು ಅಂತ, ಕೊಡಬೇಕು ಅಂತ. ಮಂತ್ರಿ ಆಗ್ಬೇಕಾದ್ರೆ 100 ಕೋಟಿ ಅಂತ ಹೇಳಿದ್ದಾರೆ. ಎಲ್ಲ ಫಿಕ್ಸ್ ಆಗ್ಬಿಟ್ಟಿದೆ. ಈಗ ಸಬ್ ಇನ್ಸ್ಪೆಕ್ಟರ್ಗೆ ಎಷ್ಟೋ, PSIಗೆ ಎಷ್ಟೋ, ಸರ್ಕಲ್ ಇನ್ಸ್ಪೆಕ್ಟರ್ಗೆ ಎಷ್ಟೋ, ಅಪಾಯಿಂಟ್ಮೆಂಟ್ಗೆ ಎಷ್ಟೋ, ಯಾವ ನಮ್ಮ ಕೋಆಪರೇಷನ್ ಡಿಪಾರ್ಟ್ಮೆಂಟ್ ಎಂಪ್ಲಾಯ್ಗೆ ಇಷ್ಟೋ, ಮಿಲ್ಕಲ್ಲಿ ಇಷ್ಟೋ, PW ಇಷ್ಟೋ, KPSC ಇಷ್ಟೋ, ಟೀಚರ್ಸ್ಗೆ ಇಷ್ಟೋ, ಎಲ್ಲ ಕಂಪ್ಲೀಟ್ ಫಿಕ್ಸ್ ಆಗಿದೆ. ಪಾಪ ಅಶೋಕ್ ಕುಮಾರ್ ಬೇರೆ, ಅವನು ವೈಸ್ ಚಾನ್ಸಲರ್ ಆಗಬೇಕು ಅಂತ ಪಾಪ ಸತ್ತೋದ, ಅದಕ್ಕೆ ಒಂದು ಕ್ಲೀನ್ ಚೀಟ್ ಬೇರೆ ಕೊಟ್ಟಿದ್ರು, ಏನಾಗಿಲ್ಲ ಅಂತೇಳಿ. ಇದೆಲ್ಲ ಈಗೆಲ್ಲ ಮಾತಾಡೋದು ನಾವು ಮಾತಾಡ್ತೀವಿ, ಕೂಡಲೇ ಇಂಥ ವಿಚಾರಗಳಿಗೆ ಗಂಭೀರವಾಗಿ ತೆಗೆದುಕೊಂಡು ACBಯಿಂದ ಕೂಡಲೇ ಏನು ಒಂದು ಯತ್ನಾಳ್ ಸ್ಟೇಟ್ಮೆಂಟ್ ಇದೆ, ಇದು ನ್ಯಾಷನಲ್ ಲೆವೆಲ್ ಡಿಬೇಟ್ ಆಗಬೇಕು. ಯತ್ನಾಳ್ ಅವ್ರು ಹೇಳಿದ್ದಾರೆ, ನಮ್ಮ ಪಾರ್ಟಿ ಒಳಗೆ ವ್ಯವಸ್ಥೆ ಹೇಗದ ಅಂದ್ರೆ, ಈ ದೇಶದಲ್ಲಿ ಚಹಾ ಮಾರ್ತಕ್ಕಂಥ ವ್ಯಕ್ತಿ ದೇಶದ ಪ್ರಧಾನಮಂತ್ರಿ ಆಗಿದ್ದಾನೆ ಕಾಂಗ್ರೆಸ್ನಲ್ಲಿ ಐತ. ಕಾಶ್ಮೀರದ ಪಂಡಿತರಿಗೆ ಜೋತ್ ಬಿಟ್ಟಿರಿ ಇಷ್ಟು ವರ್ಷ ಆದ್ರೂ, ನೇರು ಮನೆತನ ಬಿಟ್ಟು ಇನ್ನೂ ಹೊರಗೆ ಬರೋಕೆ ಆಗಲಿಲ್ಲ ನಿಮಗೆ 75 ವರ್ಷದಾಗ. ನಮ್ಮಲ್ಲೇ ಇರೋದು ಒಬ್ಬ ಸಾಮಾನ್ಯ ಮನುಷ್ಯ ಮುಖ್ಯಮಂತ್ರಿ ಆಗ್ತಾನೆ. ಸಾಮಾನ್ಯ ಮನುಷ್ಯರು ಈ ದೇಶದಲ್ಲಿ ರಾಷ್ಟ್ರಪತಿಗಳಾಗಿದ್ದಾರೆ, ಅದು ಭಾರತೀಯ ಜನತಾ ಪಕ್ಷದಲ್ಲೇ ವ್ಯವಸ್ಥೆ ಇರೋದು, ಇನ್ಯಾವ ಪಕ್ಷದಲ್ಲಿಯೂ ಇಲ್ಲ. ನಮ್ಮ ಪಾರ್ಟಿ ಮೂಲ ಕಿಂಗ್ ಟಚ್ ಮಾಡಿದ್ರೆ ಸರ್ಕಾರ ಬೀಳತೆ ಅಂತ ಮಾಜಿ ಸಿಎಂ ಕುಮಾರಸ್ವಾಮಿ ಹೇಳಿಕೆ ವಿಚಾರಕ್ಕೆ ಕಲಬುರಗಿಯಲ್ಲಿ ಗೃಹ ಸಚಿವ ಆರ್ಗ ಜ್ಞಾನೇಂದ್ರ ತಿರುಗೇಟನ ಕೊಟ್ಟಿದ್ದಾರೆ. ಸರ್ಕಾರ ಬಿದ್ದು ಹೋದ್ರೂ ಪರವಾಗಿಲ್ಲ, ಕಿಂಗ್ ಪಿನ್ ಯಾರೇ ಇದ್ರೂ ಅವರನ್ನ ಬಿಡೋದಿಲ್ಲ, ಕುಮಾರಸ್ವಾಮಿ ಬಳಿ ದಾಖಲೆ ಇದ್ರೆ ತಂದು ಕೊಡ್ಲಿ, ಹಿಟ್ ಅಂಡ್ ರನ್ ಮಾಡೋದು ಬಿಡ್ಲಿ ಅಂತ ವಾಗ್ದಾಳಿ ನಡೆಸಿದ್ದಾರೆ.